ನಮಸ್ತೆ ವೀಕ್ಷಕರೇ, ರಘು ಎಜುಕೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೇನೆ ಲೇಟೆಸ್ಟ್ ಅಪ್ಡೇಟ್ ಪಡೆಯಲು ಬೆಲ್ ಬಟನ್ ಒತ್ತಿ. ಆತ್ಮೀಯ ವೀಕ್ಷಕರೇ, ಆರ್ಟಿಇ ಪಾಲಕರಿಗೆ ಬಹು ಮುಖ್ಯವಾದ ಮಾಹಿತಿಯೊಂದನ್ನು ಈ ವಿಡಿಯೋದಲ್ಲಿ ಸಾದರ ಪಡಿಸುತ್ತಿದ್ದೇನೆ. ಹಾಗಾಗಿ ನೀವು ಆರ್ಟಿಇ ಅಡಿಯಲ್ಲಿ ಮಕ್ಕಳನ್ನು ಶಾಲೆಗೆ ಸೇರಿಸ ಬಯಸುವ ಪಾಲಕರಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ. ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನ ನೋಡುತ್ತಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಒತ್ತಿರಿ. ಹೌದು ಸ್ನೇಹಿತರೆ, ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆಯು 27 ಫೆಬ್ರವರಿ 2020 2020-21 ಸಾಲಿನ ಶಿಕ್ಷಣ ಹಕ್ಕು ಕಾಯ್ದೆ 2009 ಅಂದರೆ ಆರ್ಟಿಇ 2009 ಕಾಯ್ದೆಯ ಸೆಕ್ಷನ್ 12(1)(b) ಹಾಗೂ ಸೆಕ್ಷನ್ 12(1)(c) ಅಡಿಯಲ್ಲಿ ಆರ್ಟಿಇ ಪ್ರವೇಶ ಪ್ರಕ್ರಿಯೆಯನ್ನ ಆರಂಭಿಸಿ ಸುತ್ತೋಲೆ ಹೊರಡಿಸಿತ್ತು. ಇದರ ಜೊತೆಗೆ ಪ್ರಕ್ರಿಯೆ ನಡೆಯುವ ವೇಳಾಪಟ್ಟಿಯನ್ನು ಸಹ ಬಿಡುಗಡೆ ಮಾಡಿತ್ತು. ಆರ್ಟಿಇ ಕಾಯ್ದೆ ಅಡಿ ಪ್ರವೇಶ ಬಯಸುವ ಎಲ್ಕೆಜಿ ಮತ್ತು 1ನೇ ತರಗತಿಗೆ ದಾಖಲಾಗಲು ಅರ್ಹತೆ ಹೊಂದಲು ಬೇಕಾಗುವ ಮಗುವಿನ ವಯೋಮಿತಿಯನ್ನು ಸಹ ನಿಗದಿಗೊಳಿಸಿ 11 ಮಾರ್ಚ್ 2020 ಸುತ್ತೋಲೆ ಹೊರಡಿಸಿ ದಿನಾಂಕ 26/3/2020 24/2020 ಒಳಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಸೂಚಿಸಿತ್ತು. ಆದರೆ ಈ ಪ್ರಕ್ರಿಯೆ ಪ್ರಾರಂಭವಾಗುವುದರಲ್ಲೇ ನಮ್ಮ ರಾಜ್ಯಕ್ಕೆ ಕೊರೋನಾ ಸೋಂಕು ಒಕ್ಕರಿಸಿಬಿಟ್ಟಿತು. ದಿನೇ ದಿನೇ ಕೊರೋನಾ ಸೋಂಕು ತಗುಲಿದವರ ಸಂಖ್ಯೆ ಹೆಚ್ಚುತ್ತಾ ಹೋಯಿತು. ಹಾಗಾಗಿ ಸರ್ಕಾರವು ನೋವೆಲ್ ಕೊರೋನಾ ವೈರಸ್ ಸೋಂಕು ಹರಡುವಿಕೆಯನ್ನ ತಡೆಗಟ್ಟುವ ಮುಂಜಾಗ್ರತಾ ಕ್ರಮವಾಗಿ 2020-21 ಸಾಲಿನ ಶಿಕ್ಷಣ ಹಕ್ಕು ಕಾಯ್ದೆ 2009 ಸೆಕ್ಷನ್ 12(1)(c) ಅಡಿಯಲ್ಲಿ ನಡೆಯಬೇಕಾಗಿದ್ದ ದಿನಾಂಕಗಳ ವೇಳಾಪಟ್ಟಿ ಮತ್ತು ಪ್ರವೇಶ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ. ಈಗಾಗಲೇ ಕರ್ನಾಟಕದಲ್ಲಿ ಕರ್ಫ್ಯೂ ಮಾದರಿಯ ನಿರ್ಬಂಧವನ್ನು ಏರಲಾಗಿದ್ದು ಪಾಲಕರು ಅರ್ಜಿ ಸಲ್ಲಿಸಲು ಮನೆ ಬಿಟ್ಟು ಹೊರ ಹೋಗದಂತೆ ತಡೆಯಲು ಈ ಕ್ರಮ ಕೈಗೊಳ್ಳಲಾಗಿದೆ. ಆದ್ದರಿಂದ ಪಾಲಕರು ಆತಂಕ ಪಡದೆ ಮನೆಯಲ್ಲೇ ಇರಲು ಕೋರಿದೆ. ಸೋಂಕು ಹತೋಟಿಗೆ ಬಂದ ಮೇಲೆ ಆರ್ಟಿಇ 2009 ಸೆಕ್ಷನ್ 12(1)(c) ಅಡಿಯಲ್ಲಿ ಪ್ರವೇಶ ಪ್ರಕ್ರಿಯೆಯ ನೂತನ ವೇಳಾಪಟ್ಟಿಯನ್ನು ಮಾರ್ಚ್ 31/2021 ನಂತರ ಪ್ರಕಟಿಸಲಾಗುವುದೆಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತರು 24/3/2020 ಸುತ್ತೋಲೆ ಹೊರಡಿಸಿದ್ದಾರೆ. ಹೀಗಾಗಿ ಯಾವ ಪಾಲಕರು ಆತಂಕ ಪಡದೆ ಮನೆಯಲ್ಲಿಯೇ ಇರಿ, ನೋವೆಲ್ ಕೊರೋನಾ ವೈರಸ್ ನಿಂದ ಆಗುವ ಸೋಂಕನ್ನ ತಡೆಗಟ್ಟಲು ಸರ್ಕಾರದೊಂದಿಗೆ ಸಹಕರಿಸಿ. ನೂತನ ವೇಳಾಪಟ್ಟಿ ಬಿಡುಗಡೆಯಾದ ನಂತರ ಆರ್ಟಿಇ ಪ್ರಕ್ರಿಯೆ ಪ್ರಾರಂಭವಾಗಲಿದೆ. ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ತೆಗೆದುಕೊಂಡಿರುವ ಈ ಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಾಮೆಂಟ್ ನಲ್ಲಿ ಬರೆಯಿರಿ. ಸರ್ಕಾರದ ಈ ಕ್ರಮ ನಿಮಗೆ ಸರಿ ಎನಿಸಿದರೆ ಎಸ್ ಎಂದು, ಇಲ್ಲವಾದರೆ ನೋ ಎಂದು ಕಾಮೆಂಟ್ ಮಾಡಿ. ಈ ವಿಡಿಯೋ ಮಾಹಿತಿಯನ್ನು ರಾಜ್ಯದ ಎಲ್ಲಾ ಆರ್ಟಿಇ ಪಾಲಕರಿಗೆ ತಲುಪುವವರೆಗೂ ತಪ್ಪದೆ ಶೇರ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ಆದಷ್ಟು ಮನೆಯಲ್ಲೇ ಇರಿ, ಅನಗತ್ಯವಾಗಿ ಮನೆ ಬಿಟ್ಟು ಹೊರಬರದಿರಿ. ಕೊರೋನಾ ವೈರಸ್ ಅನ್ನು ಸಾಮಾಜಿಕ ಅಂತರದಿಂದ 70% ನಾಶ ಮಾಡಬಹುದು. ಸರ್ಕಾರದ ಕ್ರಮಗಳೊಂದಿಗೆ ಕೈ ಜೋಡಿಸಿರಿ, ಕೊರೋನಾ ವೈರಸ್ ಸೋಂಕನ್ನು ತಡೆಯಿರಿ. ಇದು ರಘು ಎಜುಕೇರ್ನ ಕಳಕಳಿಯ ಪ್ರಾರ್ಥನೆ. ಧನ್ಯವಾದಗಳು.